ಹತ್ತಾರು ಸಾವಿರ ಜನರನ್ನು ತಮ್ಮತ್ತ ಸೆಳೆಯುತ್ತವೆ. ಕರ್ನಾಟಕದ ಒಂದೊಂದು ಗ್ರಾಮವು ಹಿಂದೂ ಧರ್ಮದ ಸಂಪ್ರದಾಯ ಪರಂಪರೆ ಆಚರಣೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುವ ಪ್ರಯತ್ನದಲ್ಲಿ ದೇವಾಲಯಗಳನ್ನು ನಿರ್ಮಿಸಿಕೊಂಡಿವೆ. ನೂರಾರು ವರ್ಷಗಳ ಹಿಂದೆ ಇತ್ತೆಂದು ಹೇಳಲಾದ ವಿವಿಧ ದರ್ಶನಗಳ ನಡುವಿನ ವೈಮನಸ್ಯ ಈಗ ಸಂಪೂರ್ಣವಾಗಿ ಇಲ್ಲವಾಗಿದೆ. ಶೈವ ವೈಷ್ಣವ ಶಾಕ್ತ ಬುಡಕಟ್ಟು ದೈವಗಳು ಸರ್ವ ಜನರ ಆರಾಧನೆಗೆ ಅನುವು ಮಾಡಿಕೊಡುತ್ತಿವೆ. ಗ್ರಾಮ ದೇವತೆಗಳ ಉತ್ಸವ ಒಂದು ಕಾಲದಲ್ಲಿ ಕೇವಲ ಕೆಳವರ್ಗದವರಿಗೆ ಸೀಮಿತವಾಗಿತ್ತು. ಮೇಲ್ವರ್ಗದ ಆರಾಧನೆಗೆ ಮೀಸಲಾಗಿದ್ದ ಕೆಲವು ದೇವಾಲಯಗಳಲ್ಲಿ ಇತರರಿಗೆ ಪ್ರವೇಶವಿರುತ್ತಿರಲಿಲ್ಲ. ಈಗ ರಾಷ್ಟ್ರದಲ್ಲಿ ಸಮಾನತೆ ಸ್ಥಾಪನೆಯಾಗುತ್ತಿದೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬ ಘರ್ಜನೆ ಎಲ್ಲೆಡೆ ಕೇಳಿಬರುತ್ತಿದೆ. ಆರ್ಥಿಕವಾಗಿ ಎಷ್ಟೋ ಅಸಮಾನತೆಗಳಿದ್ದರೂ ಉಳ್ಳವರು ಇಲ್ಲದವರು ಎಲ್ಲರೂ ದೇವಾಲಯಗಳಲ್ಲಿ ದೇವರ ಮುಂದೆ ಭೇದವಿಲ್ಲದೆ ನಿಂತು ಭಗವಂತನನ್ನು ಪ್ರಾರ್ಥಿಸುವ ದೃಶ್ಯ ಪ್ರಜಾಪ್ರಭುತ್ವದ ಫಲವಾಗಿ ಲಭ್ಯವಾಗಿದೆ. ಇಂತಹ ಪರಿವರ್ತನೆಯನ್ನು ತಂದಿತ್ತ ಆ ಭಗವಂತನಿಗೆ ನಮೋನ್ನಮಃ.